ಅಧ್ಯಕ್ಷನ ಈ ಅವಾರ್ಡ್ ಕೊಡೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮ ಅವಾರ್ಡ್ನ ಹೆಸರೇ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಸಂಚಾರಿ ವಿಜಯ್ ಅವಾರ್ಡ್ ಅಂತಲೇ ಹಾಗಾಗಿ ಅವರ ಕುಟುಂಬ ಸದಸ್ಯರು ಅವರ ಸಹೋದರ ಆಗಿರುವ ಸಿದ್ದೇಶ್ ಅವರು ನಮ್ಮ ಜೊತೆ ಇದ್ದಾರೆ ಸಿದ್ದೇಶ್ ಅವರ ದಯವಿಟ್ಟು ನೀವು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ ಸಂಚಾರಿ ವಿಜಯ್ ಅವರ ಸಹೋದರ ಸಿದ್ದೇಶ್ ಅವರು ವೇದಿಕೆಗೆ ಬರಬೇಕು ಇನ್ನು ಪ್ರೀತಿಯ ನಿರ್ದೇಶಕರಾಗಿರುವ ಗುರುದೇಶ್ ಪಾಂಡೆ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ವಿ ಅದೇ ರೀತಿಯಾಗಿ ಸಾಹಿತಿಗಳಾಗಿರುವ ಪ್ರತಿಭಾನಂದ ಕುಮಾರ್ ಮ್ಯಾಮ್ ದಯವಿಟ್ಟು ಬರಬೇಕು ಇನ್ನು ಇ ಕಾಮರ್ಸ್ ಸೈಕೋನ ರಾಜೇಶ್ ಬಿಂದ್ರ ಅವರು ಕೂಡ ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ವಿ ಅದೇ ರೀತಿಯಾಗಿ ಈ ಅವಾರ್ಡ್ ಅನ್ನು ಘೋಷಿಸಬೇಕು ಅಂತ ಹೇಳಿ ಪತ್ರಕರ್ತೆ ಆಗಿರುವ ಸುನೈನಾ ಸುರೇಶ್ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ ಸುನೈನಾ ಅವರೇ ದಯವಿಟ್ಟು ವೇದಿಕೆಗೆ ಬರಬೇಕು Hello everyone. Actually, all the five actors are very, very good, and they've given some very, very good performances. But this particular person who is winning deserves a special applause. Prithvi Shamanur for Padmi Purva. Padmi Purva da Prithvi Shamanur aurige atyuttama nata debut award sikkide Prithvi Shamanur avaru daivittu vediki mele barbeku. ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಸಂಚಾರಿ ವಿಜಯ್ ಅವಾರ್ಡ್ ಅನ್ನು ಪಡೆದಿದ್ದಾರೆ ಪೃಥ್ವಿ ಅವರು ಜೋರಾದ ಚಪ್ಪಾಳೆ ಬರೆದಿದ್ದಾರೆ ಈ ಅವಾರ್ಡ್ ಅನ್ನು ನಮ್ಮ ತಂದೆ ತಾಯಿಗೆ ಅರ್ಪಿಸ್ತೀನಿ ಯಾಕೆಂದರೆ ನಾನು ಸಿನಿಮಾ ಮಾಡ್ತೀನಿ ಅಂತ ಕನಸು ಕಂಡಾಗ ತಲೆಗೆ ಬಿಟ್ಟು ಓದು ಅಂತ ಹೇಳಿದರೆ ದೇವರಣ್ಣ ನಾನು ಈ ಸ್ಟೇಜ್ ಮೇಲೆ ಇರ್ತಾ ಇರಲಿಲ್ಲ ಅವರಿಗೆ ಈ ಅವಾರ್ಡ್ ತಲುಪಿಸ್ತೀನಿ ಇಡೀ ನಮ್ಮ ಫ್ಯಾಮಿಲಿಗೆ ಹಾಗೂ ಇವತ್ತು ನಾನು ವೇದಿಕೆ ಮೇಲೆ ನಿಂತು ಈ ಅವಾರ್ಡ್ ಇಟ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ಇಡೀ ನಮ್ಮ ಪದವಿ ಪೂರ್ವ ಚಿತ್ರತಂಡ ಅದರಲ್ಲೂ ನಮಗೆ ತುಂಬ ಬ್ಯಾಕ್ ಸಪೋರ್ಟಾಗಿ ನಿಂತಿರುವಂಥ ಯೋಗರಾಜ್ ಸರ್ ನಮ್ಮ ಹರಿಪ್ರಸಾದ್ ಸರ್ ನಮ್ಮ ನಿರ್ದೇಶಕರು ಅರ್ಜುನ್ ಜನ್ಯ ಸರ್ ನಮ್ಮ ಸಂತೋಷ್ ಪತ್ತೇಜ ಸರ್ ಇಡೀ ನಮ್ಮ ಟೀಮ್ ಇಡೀ ಕ್ಯಾಸ್ಟ್ ಕ್ರೂ ಎಲ್ಲರೂ ಅವರೆಲ್ಲರೂ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ನಾನು ಇಲ್ಲಿದ್ದೀನಿ ಅಂತ ಹೇಳ್ಬೋದು ನಮ್ಮ ಸಿನಿಮಾ ನಿಜವಾಗ್ಲೂ ಗೆದ್ದಿದ್ದು ಅಂದರೆ ಯಾವಾಗ ಜನ ಬಂದು ಎಗಿಲ್ ಮೇಲೆ ಕೈ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ತುಂಬ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಅಂದಾಗೆ ನಮ್ಮ ಸಿನಿಮಾ ಗೆದ್ದು ಇದು ಅದಕ್ಕೆ ಪ್ರೂಫ್ ಅಂತ ಹೇಳ್ಬೋದು ಸಾಕ್ಷಿ ಅಂತ ಹೇಳ್ಬೋದು ನಮ್ಮ ಸಿನಿಮಾ ಗೆಲುವಿಗೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಜನತೆಗೂ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಮೊದಲನೇ ಸಿನಿಮಾಗೆ ಇಂಥ ಒಂದು ಪ್ರೀಷಿಯಸ್ ಅವಾರ್ಡ್ ಇಸ್ಕೊತಾ ಇದ್ದೀನಿ ಮತ್ತೆ ಇನ್ನು ಹಲವಾರು ಚಿತ್ರಗಳನ್ನು ಮಾಡ್ತಾ ಇರ್ತೀನಿ ಮತ್ತೆ ನಿಮ್ಮೆಲ್ಲರ ಮುಂದೆ ಬರ್ತಾ ಇರ್ತೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟು ಸದಾ ನನ್ನ ಮೇಲೆ ಹಾಗೂ ನನ್ನಂತ ಎಲ್ಲ ಕಲಾವಿದರ ಮೇಲೆ ಸದಾ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಹಾರ್ಲಿ ಕಂಗ್ರಾಚುಲೇಷನ್ಸ್ ನಿಮ್ಮಂತಹ ಯುವ ಪ್ರತಿಭೆಗಳನ್ನ ಖಂಡಿತ ನಮ್ಮ ಕನ್ನಡದ ಜನತೆ ಅಪ್ಪಿ ಮುದ್ದಾಡ್ತಿದ್ದಾರೆ ಆಲ್ ದ ಬೆಸ್ಟ್ ನಿಮ್ಮ ಭವಿಷ್ಯಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಡಿಗ್ನಿಟರೀಸ್ ಥ್ಯಾಂಕ್ ಯು ಸೋ ಮಚ್